नमस्कार वीक्षकरे जनध्वनि स्वागत नान यशुराज ऐन राज्य सरकार करोना हेच्चळदिंद वीकेंड कर्फ्यू जारी जो राज्यदे टफ रूल्स जारी वीकेंड कर्फ्यू आगिरबहुदु टफ रूल्स मध्यम वर्गदवरिगे बड़ कुटुंबगळिगे व्यापारस्थरिगे थियेटर सिनिमादवरिगे होटेल मालिकरिगे उद्यमदवरिगे प्रतियोब्रिगू कूड इल्लि होडेत बीळ्तारंतद्दु व्यापार ಮಾಡುವಂತವರಿಗೆ ಬಂಡವಾಳ ಹಾಕಿರ್ತಾರೆ ವ್ಯಾಪಾರ ಮಾಡ್ತಾ ಇರ್ತಾರೆ ಬೀದಿ ಬೀದಿ ವ್ಯಾಪಾರಿಗಳು ಆಗಿರಬಹುದು ಹೋಟೆಲ್ ವ್ಯಾಪಾರ ಆಗಿರಬಹುದು ಎಲ್ಲರಿಗೂ ಕೂಡ ಈ ಒಂದು ಹೊಡೆತ ಬಿದ್ದಿರುವಂತ ಜೊತೆಗೆ ಇಂತದೇ ಸಮಯದಲ್ಲಿ ಬೆಲೆ ಹೆಚ್ಚಳ ಎಲ್ಲಾ ಒಂದು ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಆಗಿರುವಂತದಲ್ಲ ಒಂದು ಕಡೆ ಗಾಯದ ಮೇಲೆ ಬರೆಯಲ್ದಿರುವ ಒಂದು ಸ್ಥಿತಿನಲ್ಲಿ ಗ್ರಾಹಕರು ತಲುಪಿರುವಂತದ್ದು ನಿಜಕ್ಕೂ ಕೂಡ ಈ ಒಂದು 2 ವರ್ಷದಿಂದ ಈ ಒಂದು ಕರೋನಾ ಏನಿದೆ ಇಡಿ ರಾಜ್ಯದ ಜನತೆಗೆ ಬಹಳ ತೊಂದರೆ ಕೊಡುತ್ತಿರುವಂತದ್ದು ಅದರ ಒಂದು ರಿಯಾಲಿಟಿ ಚೆಕ್ ಗೆ ಅಮುಕ್ ಟಿವಿ ಇವತ್ತು ಗ್ರೌಂಡ್ ಗೆಳ್ದಿದೆ ಸೋ ಬನ್ನಿ ಇವತ್ತು ತುಮಕೂರಿನ ಅಶೋಕ ಹೋಟೆಲ್ ಹತ್ರ ನಾವು ಇದ್ದೀವಿ ಅಲ್ಲಿನ ಮಾಲೀಕರು ಇರ್ತಾರೆ ಇಲ್ಲಿ ಬರುವಂತ ದಿನನಿತ್ಯ ಬರುವಂತ ಕಸ್ಟಮರ್ಸ್ ಇರ್ತಾರೆ ಎಲ್ಲರೂ ಕೂಡ ಮಾತನಾಡುವಂತ ಪ್ರಯತ್ನ ಮಾಡ್ತೀನಿ ಎಸ್ ನಾವು ತುಮಕೂರಿನ ಅಶೋಕ ಹೋಟೆಲ್ ನೊಳಗೆ ಇದ್ದೀವಿ ಇದು ಬಹಳ ಫೇಮಸ್ ಆಗಿರುವಂತ ಹೋಟೆಲ್ ತುಮಕೂರಿನ ಹೃದಯ ಭಾಗದಲ್ಲಿ ಇರುವಂತ ಹೋಟೆಲ್ ಇದು ಇಲ್ಲಿ ದಿನನಿತ್ಯ ಸಾಕಷ್ಟು ಜನ ಕಸ್ಟಮರ್ಸ್ ಇಲ್ಲಿ ಬರ್ತಾರೆ ಒಳ್ಳೆ ಊಟ ತಿಂಡಿ ಆಗಿರೋ ಸವಿತಾರೆ ಹೋಗ್ತಾರೆ ಇಲ್ಲಿ ಇರುವಂತ ಹೋಟೆಲ್ ಅವರು ಇದ್ದಾರೆ ಸೋ ನಾನು ಮಾತಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಏನಂತಂದ್ರೆ ಈಗ ವೀಕೆಂಡ್ ಕರ್ಫ್ಯೂ ಆಗಿರಬಹುದು ಇದೆಲ್ಲವನ್ನೂ ಕೂಡ ಜಾರಿ ಮಾಡಿರೋದ್ರಿಂದ ಎಲ್ಲ ಒಂದು ಕಡೆ ಬಿಸ್ನೆಸ್ ಗೆ ಎಫೆಕ್ಟ್ ಆಗ್ತಾ ಇದೆ ನಮಗೆ ಬಹಳ ಆಗ್ತಾ ಇದೆ ಸೋ ಮುಂಚೆ ಹೇಗಿತ್ತು ಸರ್ ಮುಂಚೆ ಚೆನ್ನಾಗಿತ್ತು ಕರೆಕ್ಟ್ ಆಗಿ ಎಲ್ಲ ವ್ಯಾಪಾರ ಆಗಿ ಕರೆಕ್ಟ್ ಆಗಿ ಸಂಬಳ ಎಲ್ಲ ತೆಗೆಯಕ್ಕೆ ಕರೆಂಟ್ ಬಿಲ್ ಬಾಡಿಗೆ ಎಲ್ಲ ತೆಗೆಯಕ್ಕೆ ಆಗ್ತಿತ್ತು ಈಗ ತಿಂಗಳಲ್ಲಿ 2 4 8 8 ದಿವಸ ಕರ್ಫ್ಯೂ ಆಗಿಬಿಟ್ರೆ ನಮಗೆ ಆ ಸಂಬಳ ತೆಗೆಯೋದು ಕರೆಂಟ್ ಬಿಲ್ ಬಾಡಿಗೆ ತೆಗೆಯದೆ ಬಹಳ ಕಷ್ಟ ಆಗ್ತಾ ಇದೆ ಸರ್ಕಾರದಿಂದ ನಮಗೆ ಏನು ಸೌಲತ್ತು ಇಲ್ಲ ಇದರಿಂದ ಬಹಳ ಕಷ್ಟ ಆಗ್ತಾ ಇದೆ ಅಲ್ಲ ಏನಂತಂದ್ರೆ ಇವಾಗ ಸರ್ಕಾರ ನಿಮಗೆ ಒಂದು ಆಪ್ಷನ್ಸ್ ಕೊಟ್ಟಿದೆ ಅಂದ್ರೆ ಪಾರ್ಸೆಲ್ ನ ಕೊಡಬಹುದು ಅಂತ ಸೋ ಈ ಪಾರ್ಸೆಲ್ ಕೊಡೋದಕ್ಕೆ ಇಲ್ಲಿ ಬಂದು ಊಟ ಮಾಡೋದಕ್ಕೆ ಏನು ಡಿಫರೆನ್ಸ್ ಇದೆ ಸರ್ ಹಾಗಾದ್ರೆ ಪಾರ್ಸೆಲ್ ಎಷ್ಟು ಜನ ಬರ್ತಾರೆ ಸರ್ ಹೊರಗಡೆ ಕರ್ಫ್ಯೂ ಅಂದ್ರೆ ಕೂಡ ಯಾರು ಹೊರಗೆ ಬರ್ತಾ ಇಲ್ಲ ಜನನೇ ಹೊರಗೆ ಬರ್ತಾ ಇಲ್ಲ ನಾವು ನೋಡಿದ್ವಿ ಎರಡು ದಿವಸ ನೋಡಿದ್ವಲ್ಲ ಶನಿವಾರ ಭಾನುವಾರ ಏನೂ ಇಲ್ಲ ನಮಗೆ ಲಾಸ್ ಆಗಿದೆ ಆಲ್ಮೋಸ್ಟ್ ಕರೆಂಟ್ ಗಿಟ್ ಕರೆಂಟ್ ಬಿಲ್ ತೆಗೆಯಕ್ಕಾಗ್ತಾ ಇಲ್ಲ ಸಂಬಳ ತೆಗೆಯಕ್ಕಾಗ್ತಾ ಇಲ್ಲ ಹುಡುಗರದು ಬಹಳ ಕಷ್ಟ ಆಗ್ತಾ ಇದೆ ಇನ್ನೊಂದು ಏನಂತಂದ್ರೆ ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿರುವ ಅಂಶ ಏನಂತಂದ್ರೆ ಎಲ್ಲ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡ ಆಗಿರುವಂಥದ್ದು ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ದಿನ ದಿನ ಏರ್ತಾನೆ ಇದೆ ನಾವು ಇಲ್ಲಿ ಏರ್ಸೋಕ್ಕಾಗೋದಿಲ್ಲ ಏರ್ಸಿದ್ರು ಕೂಡ ನಮಗೆ ಕಸ್ಟಮರ್ಗಳು ಬೈತಾರೆ ಭಾಳ ಕಷ್ಟ ಆಗ್ತಾ ಇದೆ ಏನಂತ ನೀವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾರೆ ಏನಂತ ಮನವಿ ಮಾಡ್ಕೊಳ್ತೀರಾ ಸರ್ ವೀಕೆಂಡ್ ಕರ್ಫ್ಯೂನ್ನು ತೆಗೆದು ಬೇರೆ ಏನಾದ್ರು ಇದು ಮಾಡಬೇಕಾಗತ್ತೆ ಭಾಳ ಇದು ತೊಂದರೆ ಆಗ್ತಾ ಇದೆ ನಮಗೆ ವ್ಯಾಪಾರಕ್ಕೆ ಎಲ್ಲ ಸಂಬಳ ತೆಗೆಯೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಹುಡುಗರು ಸಿಗ್ತಾ ಇಲ್ಲ ಸರಿಯಾಗಿ ಸೊ ಎಷ್ಟು ಜನ ನಿಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರೆ ಸರ್ ಹಾಗಾದ್ರೆ ನಮ್ಮಲ್ಲಿ 40 ಜನ ಇದ್ದಾರೆ ಫೈನ್ ವೀಕ್ಷಕರೇ ಇದು ಈ ಒಂದು ಹೋಟೆಲ್ನ ಪರಿಸ್ಥಿತಿ ಪ್ರತಿಯೊಂದು ಹೋಟೆಲ್ನಲ್ಲೂ ಕೂಡ ಇದೇ ರೀತಿಯಾಗುತ್ತೆ ಯಾಕಂದರೆ 40 ಜನ ಇಲ್ಲಿ ಕೆಲಸ ಮಾಡೋರಿರ್ತಾರೆ ಅವ್ರಿಗೆ ಸಂಬಳನ ಕೊಡಬೇಕು ಕೆಲವೊಂದು ಸಲ ಇಲ್ಲಿರುವಂತಹ ಜಾಗದ ರೆಂಟನ್ನು ಕೊಡಬೇಕಾಗುತ್ತೆ ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತೆ ಎಲ್ಲವನ್ನೂ ಕೂಡ ಮಾಡಬೇಕಾಗುತ್ತೆ ಇದು ತುಮಕೂರಿನ ಅಶೋಕ ಹೋಟೆಲ್ನಲ್ಲಿ ಇರುವಂಥವ್ರು ಕೂಡ ಹೇಳಿರುವಂಥದ್ದು ಇದು ನಮಗೆ ಪಾರ್ಸೆಲ್ ಕೊಟ್ಟರೂ ಕೂಡ ಪಾರ್ಸೆಲ್ಗೆ ಅವಕಾಶ ಕೊಟ್ಟರೂ ಕೂಡ ಜನ ಬರಬೇಕಲ್ವಾ ಜನ ಬಂದರಷ್ಟೇ ವ್ಯಾಪಾರ ಅಂತ ಇವರ ಅಭಿಪ್ರಾಯನ ತಿಳಿಸ್ತಾ ಇದ್ದಾರೆ ನೋಡೋಣ ಮುಂದೆ ಯಾರೆಲ್ಲ ಏನೆಲ್ಲ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಅಂತ ಹೆಸರೇಂತಾನೆ ಮೊದಲನೇದಾಗಿ ಹೋಟೆಲ್ ಮಾಲೀಕರ ಸಂಘದವರಾಗಿರ್ಬೋದು ಹೋಟೆಲ್ ಮಾಲೀಕರುಗಳಾಗಿರ್ಬೋದು ಎಲ್ಲರೂ ಕೂಡ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಏನಂತಂದ್ರೆ ನೀವು ವೀಕೆಂಡ್ ಕರ್ಫ್ಯೂ ಜಾರಿ ಮಾಡೋದ್ರಿಂದ ನಮಗೆ ಬಿಸ್ನೆಸ್ಗೆ ಬಾಳನೇ ಹೊಡೆತ ಬೀಳ್ತಾ ಇರುವಂಥದ್ದು ಯಾಕೆಂದರೆ ನಾವು ಕೂಡ ಇಲ್ಲಿ ಕೆಲಸ ಮಾಡುವಂಥವ್ರಿಗೆ ಸಂಬಳ ಕೊಡಬೇಕಾಗುತ್ತೆ ಕೆಲವೊಂದು ಕಡೆ ಜಾಗದಲ್ಲಿ ರೆಂಟ್ ಕಟ್ಟಬೇಕಾಗುತ್ತೆ ನಾವು ಕೂಡ ಬೇರೆ ಕಡೆಯಿಂದ ದುಡ್ಡು ತೊಗೊಂಬಂದು ಹೋಟೆಲ್ ನಡೆಸ್ತಾ ಇರ್ತೀವಿ ಇದೆಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ ಇಲ್ಲಿ ಪ್ರಸಾದ್ ಹೋಟೆಲ್ನ ಮಾಲೀಕರಿದ್ದಾರೆ ಸೊ ಅವ್ರನ್ನು ಕೂಡ ಮಾತಾಡಿಸ್ತೀನಿ ಸರ್ ನಮಸ್ತೆ ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡಿರುವಂಥದ್ದು ವೀಕೆಂಡ್ ಕರ್ಫ್ಯೂ ಜಾರಿ ಮಾಡೋದ್ರಿಂದ ನಿಮಗೆ ಬಿಸ್ನೆಸ್ಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಸರ್ ಎಲ್ಲ ರೀತಿಯೂ ತೊಂದರೆನೇ ಜನ ಬರಲ್ಲ ಎಲ್ಲ ಎದುರುಕಂತಾರೆ ಬರಕ್ಕೆ ಅಲ್ಲ ಈಗ ಏನಂತಂದ್ರೆ ಇವಾಗ ನೀವು ಏನೇ ಮಾಡಿದ್ರು ಕೂಡ ಹೋಟೆಲ್ ಓಪನ್ ಆಯ್ತಂದ್ರೆ ಬರುವಂಥ ಕೆಲಸಗಾರರಿಗೂ ಸಂಬಳ ಕೊಡಲೇಬೇಕಾಗುತ್ತೆ ಎಲ್ಲ ಮಾಡಬೇಕಾಗುತ್ತೆ ಸೊ ವೀಕೆಂಡ್ನಲ್ಲಿ ಬಿಸ್ನೆಸ್ಸು ಜಾಸ್ತಿ ಆಗುವಂಥದ್ದು ನಿಮ್ಗೆ ಕೂಡ ಇರುತ್ತೆ ಆದ್ರೆಲ್ಲ ಒಂದು ಕಡೆ ಸರ್ಕಾರ ನಿಮಗೆ ಪಾರ್ಸೆಲ್ಗೆ ವ್ಯವಸ್ಥೆ ಕೊಟ್ಟಿದೆ ಪಾರ್ಸೆಲ್ಗು ಎಲ್ಲಿ ಬಂದು ತಿನ್ನೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಸರ್ ಪಾರ್ಸೆಲ್ ಅಂದರೆ ಅರ್ಧ ಜನ ಬರೋಕ್ಕೇ ಇಲ್ಲ ಬರೋಕ್ಕಿಲ್ಲ ಅರ್ಧ ಜನ ಬರಲ್ಲ ಇಲ್ಲಿ ತಿನ್ನಕ್ಕೆ ಅಂದರೆ ಬರ್ತಾರೆ ಇದ್ರ ಸುಮ್ಮನೆ ಹೊರಟೋಗ್ಬಿಡ್ತಾರೆ ಅಲ್ಲ ಈಗ ನೀವು ಏನೇ ಮಾಡಿದ್ರು ಕೂಡ ಇಲ್ಲಿರುವಂಥವ್ರಿಗೆ ಸಂಬಳ ಎಲ್ಲ ಕೊಡಬೇಕಾಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಮತ್ತೆ ಲಾಕ್ಡೌನ್ ಆಗುವಂಥ ಸಂದರ್ಭ ಬಂದರೆ ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ಹೇಗಾಗುತ್ತೆ ಸರ್ ಇದೆಲ್ಲ ಅದೇ ಬಾಗಿಲು ಹಾಕೊಂಡು ಮನೆಗೆ ಮಲಿಕಬೇಕಷ್ಟೇ ಜೊತೆಗೆ ಅಗತ್ಯ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಮಾಡಿರುವಂಥದ್ದು 2-3 ವರ್ಷಗಳಿಂದ ಕೊರೋನಾ ಬರೇ ಒಂದು ಕಡೆ ಆದರೆ ಅಗತ್ಯ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಮಾಡಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಏನು ಎಲ್ಲ ಕಾಲ ಹೆಂಗೈತೋ ಹಂಗೆ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಹೇಳ್ಕೊಳಂಗಿಲ್ಲ ನಾವು ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಏನಾದರೂ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾರೆ ಏನು ಮನವಿ ಮಾಡ್ಕೊಳ್ತೀರಾ ನೀವು ಅದೇ ಲಾಕ್ಡೌನ್ ಮಾಡ್ದಂಗಿದ್ರೆ ಬದುಕತ್ತೀವಿ ಇಲ್ಲಾಂದರೆ ಭಾಳ ಕಷ್ಟ ಇದೆ
ಎಸ್ ನವೆಲ್ ಗಮನಿಸ್ತಾ ಇರಬಹುದು ತುಮಕೂರಿನ ಬಸ್ ಸ್ಟ್ಯಾಂಡ್ ಇರುವಂತಹ ಆಟೋ ಸ್ಟ್ಯಾಂಡ್ ಇದು ಇಲ್ಲಿರುವಂತಹ ಆಟೋ ಚಾಲಕರು ಕೂಡ ಬಹಳ ಸಮಸ್ಯೆ ಆಗುವಂಥದ್ದು ಯಾಕಂದ್ರೆ ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡೋದ್ರಿಂದ ಇವರಿಗೂ ಕೂಡ ಅಂದರೆ ಜನಸಂಚಾರನ ಇಲ್ಲ ಅಂದಾಗ ಇವರಿಗೂ ಕೂಡ ಬಹಳನೇ ತೊಂದರೆ ಆಗುವಂಥದ್ದು ಇಲ್ಲಿರುವಂಥವ್ರು ಕೂಡ ಅವರು ಸಂಸಾರನ ಸಾಗಿಸಬೇಕಾಗಿರುತ್ತೆ ಎಲ್ಲರೂ ಕೂಡ ತೊಂದರೆ ಎದುರಿಸಬೇಕಾಗುತ್ತೆ ಇಲ್ಲಿ ಗಮನಿಸ್ತಾ ಇರುವಂತಹ ಹಿಂದಗಡೆ ಇರುವಂತಹ ದೃಶ್ಯಾವಳಿಗಳು ಗಮನಿಸ್ತಾ ಇರಬಹುದು ಇನ್ನೊಂದಷ್ಟು ಆಟೋ ಚಾಲಕರು ಇದ್ದಾರೆ ಸೊ ಅವ್ರನ್ನ ಕೂಡ ಮಾತಾಡಿಸೋದು ಪ್ರಯತ್ನ ಮಾಡ್ತೀನಿ ಜನ ಬಂದ್ರೆ ಇವರು ಕೂಡ ಬಿಸ್ನೆಸ್ ಆಗುವಂತದ್ದು ಯಾಕಂದ್ರೆ ಎಲ್ಲರದೂ ಕೂಡ ಸ್ವಂತ ಆಟೋ ಅನ್ನೋದು ಇರೋದಿಲ್ಲ ಇವರು ಕೂಡ ಕೆಲವೊಂದ ಸಲ ಡೈಲಿ ಇಂತಿಷ್ಟು ಅಂತ ಕೊಡಬೇಕಾಗುತ್ತೆ ಸೋ ಅವರ ಸಮಸ್ಯೆಗಳೇ ಅಂತ ಅವರನ್ನ ಮಾತಾಡ್ತೀನಿ ಸರ್ ಏನಂತಂದ್ರೆ ಇವಾಗ ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡಿದರೆ ಒಂದು ಜೊತೆಗೆ ಬೆಲೆ ಹೆಚ್ಚಳ ಆಗಿದೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಆಗಿದೆ ಇದರಿಂದ ನಿಮ್ಗಳಿಗೆ ಯಾವ ರೀತಿ ಎಫೆಕ್ಟ್ ಆಗಿದೆ ಸರ್ ನಮಗೆಲ್ಲರಿಗೂ ಬಹಳ ತೊಂದರೆ ಆಗಿದೆ ವೀಕೆಂಡ್ ಕರ್ಫ್ಯೂ ಮಾಡ್ತಾರೆ ನಾವು ಬಾಡ ಆಟ ಓಡಿಸೋ ಜನ ನಾವು ನಮಗೆ ಜನ ಬೇಕೇ ಬೇಕು ಜನದಿಂದ ನಾವು ಜೀವನ ಮಾಡೋದು ಜನ ಇಲ್ಲಾಂದ್ರೆ ಏನು ಜೀವನ ಮಾಡ್ತೀವಿ ನಾವು ಎಲ್ಲ ಇವತ್ತು ಗ್ಯಾಸ್ ರೇಟ್ ಜಾಸ್ತಿ ಒಂದು ಕಡಲೆಕಾಯಿ ಎಣ್ಣೆ ಜಾಸ್ತಿ ಪ್ರತಿಯೊಂದು ಬೆಲೆ ಏರಿಕೆ ಮಾಡ್ಯಾರೆ ನಮಗೆ ಲಾಕ್ಡೌನ್ ಮಾಡಿ ಕುಣಿಸ್ಬಿಟ್ರೆ ನಮ್ಮ ಜೀವನ ಹೆಂಗೆ ಮಾಡಬೇಕು ಅಲ್ಲ ಈಗ ಒಂದೇನಂತಂದ್ರೆ ಸರ್ಕಾರ ಏನಕ್ಕೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡುತ್ತೆ ಅಂದರೆ ವೀಕೆಂಡಲ್ಲಿ ಜನ ಜಾಸ್ತಿ ಸೇರ್ತಾರೆ ಅಲ್ಲೆಲ್ಲ ಒಂದು ಕಡೆ ಕರೋನಾ ಹೆಚ್ಚಲಾಗುತ್ತೆ ಅಂತಾರೆ ಸಮಾರಂಭ ಮಾಡ್ತಾರಲ್ಲ ಅಲ್ಲಿ ಹಾಕಿ ಜನ ಸೇರಿಲ್ಲ ಈಗ ಮೇಕೆದಾಟು ಅಂತ ಹೇಳಿ ಮಾಡಿರಲ್ಲ ಅಲ್ಲಿ ನೀವು ಹೆಂಗೆ ಆಕ್ಷನ್ ತಾಳಲಿಲ್ಲ ಬಡಬಕ್ಕನ ಆಕ್ಷನ್ ತಾಂತೀರಾ ನೀವು ಇದು ಬಿಸಾಕ್ತೀರಾ ಈಗ ಮೇಕೆದಾಟು ಎಷ್ಟು ಜನ ಸೇರಿತ್ತು 5,000 ಜನ ಸೇರಿತ್ತು ಅಲ್ಲಿ ಅಲ್ಲಿ ಯಾಕೆ ನೀವು ಆಕ್ಷನ್ ತಾಳಲಿಲ್ಲ ನೀವು ನಿಜ ಏನಂತಂದ್ರೆ ಇವರು ಕೂಡ ದಿನನಿತ್ಯ ಎಲ್ಲ ದುಡಿದು ಅವ್ರ ಖರ್ಚೆಲ್ಲ ಕಳ್ಕೊಂಡು ದಿನ 200-300 ರೂಪಾಯಿ ಮನೆಗೆ ತಗೊಂಡು ಹೋಗ್ತಾರೆ ಸೊ ಈ ಇದರಲ್ಲೇ ಕೂಡ ಅವ್ರು ಸಂಸಾರ ಮಾಡಬೇಕು ಇದನ್ನೂ ಕೂಡ ವೀಕೆಂಡಲ್ಲಿ ಸಿಕ್ಕಿಲ್ಲ ಅಂತಂದಾಗ ಅವ್ರಿಗೂ ಕೂಡ ಸಮಸ್ಯೆ ಆಗುವಂಥದ್ದಾಗುತ್ತೆ ನೋಡಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ಇವ್ರ ಬಗ್ಗೆ ಏನು ಗಮನ ಹರಿಸುತ್ತೆ ಅಂತ ಮತ್ತಷ್ಟು ಜನ ಒಳಗಡೆ ಇದ್ದಾರೆ ಸೊ ಅವ್ರನ್ನೂ ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಅವರ ಸಮಸ್ಯೆಗಳೇನಂತ ಕೇಳುವಂಥ ಪ್ರಯತ್ನ ಮಾಡ್ತೀನಿ ಎಸ್ ವೀಕ್ಷಕರು ಏನಂತಂದ್ರೆ ಇಲ್ಲಿ ಒಂದಷ್ಟು ಸಿವಿಲ್ ಬಸ್ನ ಸಿಬ್ಬಂದಿಗಳಿದ್ದಾರೆ ಸೊ ಅವ್ರನ್ನೂ ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಹೇಳಿ ತಮ್ಮ ಹೆಸರು ಅಬ್ದುಲ್ ರೌಫ್ ಸರ್ ಓಕೆ ಏನಂತಂದ್ರೆ ಇವಾಗ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿರುವಂಥದ್ದು ಸರ್ಕಾರ ಅಂದ್ರೆ ಸಹ ಈ ಒಂದು ಕರೋನಾ ಚೈನ್ ಲಿಂಕ್ ಏನಿದೆ ಬ್ರೇಕಪ್ ಬ್ರೇಕ್ ಮಾಡಬೇಕಾಗಿಬಿಟ್ಟು ಸೊ ಈ ಒಂದು ವೀಕೆಂಡ್ ಕರ್ಫ್ಯೂನಿಂದ ನಿಮಗೆಲ್ಲ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಸರ್ ಆಗ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಸರ್ ಹ್ಞೂ ಎಲ್ಲರಿಗೂ ತೊಂದರೆ ಊಟ ತಿಂಡಿ ಪ್ರತಿಯೊಂದು ತೊಂದರೆ ಆಗ್ತಾ ಇದೆ ಸ್ಟಾಫ್ಗಳು ಎಲ್ಲ ಇದ್ದು ಸ್ಟಾಫ್ಗಳಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಈಗ ಏನಂತಂದ್ರೆ ಈಗ ನಿಮಗೆ ದಿನನಿತ್ಯನೂ ಕೂಡ ವಾಹನ ಸಂಚಾರ ಇದ್ದೇ ಇರುತ್ತೆ ಜನದಟ್ಟಣೆ ಇದ್ದೇ ಇರುತ್ತೆ ಜನಗಳು ಬಂದರೆ ಅಷ್ಟೇ ನಿಮಗೂ ಕೂಡ ಒಂದು ವಾಹನ ಸಂಚಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ವೀಕೆಂಡ್ ಕರ್ಫ್ಯೂ ಮಾಡಿದಾಗ ಹೇಗಾಗುತ್ತೆ ಸರ್ ಅದಕ್ಕೂ ಮತ್ತೆ ಮುಂಚೆದಕ್ಕೆ ಹೇಗೆ ಬಿಸ್ನೆಸ್ ಆಗುತ್ತೆ ಸರ್ ನಿಮಗೆ ಬಿಸ್ನೆಸ್ಸೇ ಇಲ್ಲ ಅವರು ಜನ ಭಯ ಬಿದ್ದುಕೊಂಡು ಬರೋದೇ ಇಲ್ಲ ಹೌದು ವೀಕೆಂಡ್ ಕರ್ಫ್ಯೂ ಟೆನ್ಷನ್ನು ಟಾರ್ಚರ್ ಕೊಡ್ತಾರೆ ಅಲ್ಲ ಒಂದು ರೀತಿ ಒಳ್ಳೇದೇ ಅಂತ ಯೋಚನೆ ಮಾಡ್ಬೋದಲ್ಲ ಈಗ ಸರ್ಕಾರ ವೀಕೆಂಡ್ ಕರ್ಫ್ಯೂ ಮಾಡೋದ್ರಿಂದ ಜನರುಗಳು ಜಾಸ್ತಿ ಸೇರೋದಿಲ್ಲ ಅಂತ ಒಂದು ರೀತಿ ಒಳ್ಳೇದಾಗುತ್ತಲ್ವ ಅದು ಏನು ಒಳ್ಳೇದಾಗಲ್ಲ ಸರ್ ಸೇರೇ ಸೇರ್ತಾರೆ ಹೆಂಗಿದ್ರು ಅವ್ರು ಏನು ರೂಲ್ಸ್ ಮಾಡಿದ್ರು ಬ್ರೇಕ್ ಆಗೇ ಆಗುತ್ತೆ ಆಮೇಲೆ ಇನ್ನೊಂದು ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರ್ಬೋದು ನಾವು ಒಂದು ಕಡೆ ಕರೋನಾ ಮಹಾಮಾರಿ ಬರೇ ಬೀಳ್ತಾ ಇದೆ ಅದ್ರ ಜೊತೆಗೇನೆ ಬೆಲೆ ಏರಿಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರುವಂಥದ್ದು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಹೌದು ಅಗತ್ಯ ವಸ್ತುಗಳ ಬೆಲೆ ಏರಿಕೆನೂ ಆಗಿದೆ ಬಡವ್ರಿಗೇನು ಸಿಗ್ತಾ ಇಲ್ಲ ಆ ಥರ ಆಗಿದೆ ಸರ್ ಅಂತಂದ್ರೆ ಇದು ಇವರ ಒಂದು ನೋವು ಅಂತ ಹೇಳ್ಬೋದು ಯಾಕಂದ್ರೆ ಇವರು ಕೂಡ ಇಲ್ಲಿ ಪ್ರತಿನಿತ್ಯ ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರೆ ಕ್ಲೀನರ್ಗಳಾಗಿರ್ಬೋದು ಡ್ರೈವರ್ಗಳಾಗಿರ್ಬೋದು ಮಾಲೀಕರುಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ಜೀವನ ನಡೀಬೇಕಾಗುತ್ತೆ ಆದರೆ ವೀಕೆಂಡ್ ಕರ್ಫ್ಯೂ ಮಾಡೋದ್ರಿಂದ ಇಲ್ಲೊಂದು ಕಡೆ ಇವ್ರಿಗೂ ಕೂಡ ತೊಂದರೆ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಆದರೆ ಎಲ್ಲವನ್ನೂ ಕೂಡ ಗೌರವಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅವ್ರದ್ದು ಒಂದು ನೋವೇನಂತಂದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏನಾಗಿದೆ ಇದನ್ನು ಕೂಡ ಎದುರು ಕಡೆಯೂ ಕೂಡ ಗಮನ ಹರಿಸಿ ಎಲ್ಲೊಂದು ಕಡೆ ಮಧ್ಯಮ ವರ್ಗದವರಿಗೆ ಸಹಾಯ ಮಾಡಬೇಕು ಅಂತ ಅವ್ರು ಕೂಡ ಕೇಳ್ತಾ ಇದ್ದಾರೆ ಮತ್ತೆ ಮುಂದೆ ಹೋಗೋಣ ಕೆಲವೊಂದಷ್ಟು ಜನ ಸಮಸ್ಯೆಗಳೇನಿದೆ ಮತ್ತಷ್ಟು ಕೇಳೋಣ ಬನ್ನಿ ಎಸ್ಸಿಲೊಬ್ಬರು ವಯಸ್ಸಾದ ಅಜ್ಜಿ ಇದ್ದಾರೆ ಸೊ ಇವರು ಕೂಡ ಇಲ್ಲಿ ಚಿಕ್ಕದಾಗಿ ಎಲೆ ಅಡಕೆ ಇದನ್ನೆಲ್ಲ ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಾರೆ ಪ್ರತಿನಿತ್ಯನೂ ಕೂಡ ವ್ಯಾಪಾರ ಮಾಡ್ತಾರೆ ಇದರಲ್ಲಿ ಏನು ಸ್ವಲ್ಪ ಅಲ್ಪ ಸ್ವಲ್ಪ ಲಾಭ ಬರುತ್ತೆ ಅದರಲ್ಲಿ ಅವರು ಜೀವನ ಮಾಡ್ತಾರೆ ಸೊ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀರಿ ಅಮ್ಮ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಲಕ್ಷ್ಮಮ್ಮ ಲಕ್ಷ್ಮಮ್ಮ ಅವರು ಎಲ್ಲಿ ಇದೇ ಬರ ತುಮಕೂರೇನೆ ನಿಮ್ದು ತುಮಕೂರೇನೆ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಈ 30-40 ವರ್ಷದಿಂದ ಮಾಡ್ತಾ ಇದ್ದೀನಿ 30-40 ವರ್ಷದಿಂದ ಮಾಡ್ತಾ ಇದ್ರ ಇವಾಗ ಏನಾದ್ರು ಹೊಸದಾಗಿ ಕರೋನಾ ಅದೆಲ್ಲ ಬಂದ್ಬಿಟ್ಟಿದೆ ಇವಾಗ ಕರೋನಾ ಬಂದಿರೋದ್ರಿಂದ ಶನಿವಾರ ಭಾನುವಾರ ಲಾಕ್ ಮಾಡ್ತಾರೆ ನೀವು ವ್ಯಾಪಾರ ಮಾಡೋಕ್ಕಾಗಲ್ಲ ಹೆಂಗೆ ಸಮಸ್ಯೆ ಆಗುತ್ತೆ ಸೊ ಇದು ಬಿಟ್ಟರೆ ದುಡಿಮೆ ಬೇರೆ ಏನು ಮಾಡಲ್ಲ ನೀವು 30 ವರ್ಷದಿಂದ ನೀವು ಇದೇ ದುಡಿಮೆ ಮಾಡ್ಕೊಂಡಿದ್ದೀರಾ ಈಗ ಇತ್ತೀಚೆಗೆ ಎಲ್ಲ ಒಂದಷ್ಟು ಅಗತ್ಯ ವಸ್ತುಗಳು ಬೆಲೆಗಳು ಜಾಸ್ತಿ ಆಗಿದೆ ಎಣ್ಣೆ ಆಗಿರ್ಬೋದು ಎಲ್ಲವೂ ಕೂಡ ಜಾಸ್ತಿ ಮಾಡಿದ್ದಾರೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಏನು ಮಾಡೋಣ ಇದ್ದದ್ರೊಳಗೆ ಮಾಡ್ಕೊಂಡು ಹೋಗೋದು ಸರ್ಕಾರಕ್ಕೆ ಏನಾದ್ರು ಹೇಳೋದಾರೆ ಏನು ಹೇಳ್ತೀರಮ್ಮ ನೀವು ನಾವು ಏನು ಹೇಳೋಣ ಬಡವರು ಕಣ್ಣಾಗ ನೋಡಲ್ಲ ಮಾಡಲ್ಲ ಏನು ಹೇಳೋಣ ನಾವು ಹೋಗಿ ಎಸ್ಸೇನಂತಂದ್ರೆ ನೋಡಿ ಇವರೊಬ್ಬರದೇ ಅಂತಲ್ಲ ಮಾರ್ಕೆಟ್ ಅಂತ ಜಾಗ ಬಂದಾಗ ಇಂಥವ್ರು ಸಾಕಷ್ಟು ಜನ ಇರ್ತಾರೆ ಎಲ್ಲರದ್ದು ಕೂಡ ಗಮನ ಹರಿಸ್ಬೇಕಾಗುತ್ತೆ ಒಂದು ಕಡೆ ಸರ್ಕಾರ ನಿರ್ಧಾರ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಎಲ್ಲ ಒಂದು ಕಡೆ ಇಂಥವ್ರಿಗೆ ಒಂದಷ್ಟು ಬೇರೆ ಅನುಕೂಲಗಳನ್ನ ಮಾಡಿಕೊಟ್ಟಾಗ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ ಅಷ್ಟೇ ಜನರ ಅಭಿಪ್ರಾಯ ಅದು
ಯಾಕೆಂದ್ರೆ ಈಗ ಎಲ್ಲವನ್ನೂ ಕೂಡ ಗಮನಿಸಿದ್ವಿ ನಾವು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು ಅಥವಾ ವಿಧಿವಿಧಿ ವ್ಯಾಪಾರಿ ಆಗಿರ್ಬೋದು, ಇಲ್ಲೂ ಒಂದು ಕಡೆ ಗಮನಿಸಬೇಕಾಗಿರೋ ಅಂಶ ಏನಂತಂದ್ರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಅರ್ಚಕ ವೃತ್ತಿಯನ್ನು ಕೂಡ ಕೆಲವರು ಮಾಡ್ತಾ ಇರ್ತಾರೆ, ಇವರು ಕೂಡ ಜೀವನ ಸಾಗಿಸಬೇಕಾಗುತ್ತೆ. ಸೊ ಅವರು ಕೂಡ ಮಾತಾಡಿಸೋದು ಪ್ರಯತ್ನ ಮಾಡ್ತೀನಿ. ಯಾಕೆಂತಂದ್ರೆ ವೀಕೆಂಡ್ ಕರ್ಫ್ಯೂ ಅಥವಾ ಲಾಕ್ಡೌನ್ ಅಂತ ಏನಾದರೂ ಆದಾಗ ಇಲ್ಲೂ ಕೂಡ ಭಕ್ತಾದಿಗಳು ಬರೆದು ನಿಲ್ಲಿಸ್ತಾರೆ. ಸೊ ಹಾಗಾಗಿ ಇವ್ರನ್ನ ಕೂಡ ಮಾತಾಡ್ಸೀನಿ ಸರ್. ನಮಸ್ತೆ ಹೇಳಿ ಸರ್. ಚಂದ್ರಶೇಖರ್. ಚಂದ್ರಶೇಖರ್ ಅವರು, ಏನಂತಂದ್ರೆ ಈಗ ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡಿದ್ದಾರೆ, ಪ್ರತಿನಿತ್ಯನೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳಲ್ಲಿ ಬರ್ತಾ ಇರ್ತಾರೆ. ಸೊ ವೀಕೆಂಡ್ ಕರ್ಫ್ಯೂ ಅಂತ ಸಂದರ್ಭದಲ್ಲಿ ಜನ ಹೇಗೆ ಬರ್ತಾರೆ ಇಲ್ಲಿ? ಜನಗಳೇ ಬರ್ತಾ ಇಲ್ಲ ಸರ್, ಇಲ್ಲಿ ಬರ್ತಾ ಇಲ್ಲ. ಏನು ಜನಗಳು ಕಮ್ಮಿ ಬರ್ತಾ ಇದ್ದಾರೆ ವೀಕೆಂಡ್ ಕರ್ಫ್ಯೂ ಮಾಡಿರೋದ್ರಿಂದ. ಇಲ್ಲೇನು ಪೂಜೆ ಪುನಸ್ಕಾರಗಳು ಅಬ್ದಲ್ಲೂ ಕಮ್ಮಿ ಜನ ಬಂದಿದ್ದಾರೆ. ಈಗ ಎಲ್ಲ ಒಂದು ಕಡೆ ನಿಮ್ಗಳ ಜೀವನ ಕೂಡ ಕಷ್ಟ ಆಗುವಂಥದ್ದು ಒಂದು ಸಂದರ್ಭ ಎದುರಾಗ್ಬಿಡುತ್ತೆ. ಸೊ ಈ ಸಂದರ್ಭದಲ್ಲಿ ಹೇಗೆ ಇದೆಲ್ಲ ಫೇಸ್ ಮಾಡ್ತಾರೆ ನೀವುಗಳು? ಏನು ಮಾಡೋಂಗಿಲ್ಲ ಸರ್, ಪೂಜೆಗಳಿಗೂ ಕಮ್ಮಿಗಳು ಆಗಿದ್ದಾವೆ, ಗೃಹ ಪ್ರವೇಶಗಳು ಅವು ಎಲ್ಲ ಕಮ್ಮಿಗಳೇ ಮಾಡ್ಕೊಂಡು ಬಂದಿದ್ದೀವಿ. ದೇವಸ್ಥಾನದಲ್ಲೂ ಪೂಜೆ ಪುನಸ್ಕಾರಗಳು ಕಮ್ಮಿನೇ ಮಾಡಿದ್ದೀವಿ ಸರ್. ಈಗ ಒಂದು ಕಡೆ ಇನ್ನೊಂದು ಗಮನಿಸಬೇಕಾಗಿರೋ ಅಂಶ ಏನಂದರೆ, ಒಂದು ಕಡೆ ಕರೋನಾ ಮಹಾಮಾರಿ ಇರೋದ್ರಿಂದ ಜೊತೆಗೆ ಅಗತ್ಯ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ನಾವು ಬಾಡಿಗೆಗಳು ಎಲ್ಲ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ನಮಗೆ ಪೂಜೆ ಪುನಸ್ಕಾರಗಳು ನಡೆದ್ರೆ ಮಾತ್ರ ನಾವು ಬಾಡಿಗೆ ಎಲ್ಲ ಕಟ್ಟಕ್ಕೆ ಸಾಧ್ಯ. ನಮ್ಮದು ಮುಂದಿನ ತಿಂಗಳು ಫೆಬ್ರವರಿ 11 ಅಮ್ಮನವ್ರ ವಾರ್ಷಿಕೋತ್ಸವ ಇತ್ತು. ಕೊರೋನಾ ಪ್ರಯುಕ್ತ ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ ಸರ್. ಸೊ ಏನಂದರೆ ಒಂದು ಮಾತು ಏನಾದರೂ ನೀವು ಸರ್ಕಾರಕ್ಕೆ ಕೇಳ್ಕೊಳ್ಳೋದಾದರೆ ಏನಂತ ಕೇಳ್ತೀರಾ? ಸರ್, ನಾವು ಪುರೋಹಿತರುಗಳು ಏನಿದ್ದೀವೋ ಅವ್ರಿಗೂ ಏನಾದ್ರು ಸಹಾಯ ಮಾಡಬೇಕು ಅಂತ ಕೇಳ್ಕೊತ ಇದ್ದೀವಿ. ಸಣ್ಣ ಪುಟ್ಟ ನಾವೇನು ಪುರೋಹಿತರುಗಳು ಇದ್ದೀವಿ, ತುಂಬ ಜೀವನ ಮಾಡೋ ನಮಗೂ ತುಂಬ ಕಷ್ಟದ ಕಾರ್ಪಣ್ಯಗಳು ಇದ್ದಾವೆ ಸರ್. ಹೌದು, ಯಾಕಂದ್ರೆ ಇದು ಇವರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಯಾಕಂದ್ರೆ ಇವರು ಕೂಡ ಜೀವನ ಮಾಡಬೇಕಾಗುತ್ತೆ, ಇವರು ಕೂಡ ಇದನ್ನೇ ವೃತ್ತಿಯಾಗಿ ತಗೊಂಡಿರ್ತಾರೆ. ನಮ್ಮ ಕಡೆಯೂ ಕೂಡ ಗಮನ ಕೊಡಿ, ಇವರು ಮಾತಾಗಿದೆ. ಮುಂದಿನ ಒಂದಷ್ಟು ಸ್ವಲ್ಪ ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಹಾಗೆ ಇಲ್ಲಿ ಒಂದಷ್ಟು ಜನ ಹೂವಿನ ವ್ಯಾಪಾರಿಗಳಿದ್ದಾರೆ, ಸೊ ಅವ್ರನ್ನೂ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಮಂಜು ಅಂತ. ಮಂಜು ಅವರು, ಎಷ್ಟು ವರ್ಷದಿಂದ ನೀವು ಹೂವಿನ ವ್ಯಾಪಾರ ಮಾಡ್ತಾ ಇದ್ರಿ? 30 ವರ್ಷದಿಂದ ಮಾಡ್ತಾ ಇದ್ದೀವಿ. 30 ವರ್ಷದಿಂದ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಈಗ 30 ವರ್ಷದ ಹಿಂದಿನ ಅನುಭವ ಬೇರೆ, ಇವಾಗ 3 ವರ್ಷದಿಂದ ಆಗ್ತಿರೋ ಅನುಭವಗಳೇ ಬೇರೆ. ಯಾಕೆಂದ್ರೆ ಕರೋನಾ ಮಹಾಮಾರಿ ಅನ್ನೋದು ಬಂದಾಗಿಂದ ಎಲ್ಲರ ಲೈಫಲ್ಲೂ ಕೂಡ ಒಂದು ರೀತಿ ಬದಲಾವಣೆಗಳಾಗಿದೆ, ಒಂದು ರೀತಿ ನೋವುಗಳಾಗಿದೆ. ಸೊ ಹಾಗೆ ಏನಂತಂದ್ರೆ ನಿಮ್ಗೂ ಕೂಡ ಎಫೆಕ್ಟ್ ಆಗೇ ಆಗಿರುತ್ತೆ. ಸೊ ಇದೆ, ನಮ್ಮ ಲಾಸ್ ಸಿಕ್ಕಾಪಟ್ಟೆ ಇದೆ. ಮತ್ತೆ ವ್ಯಾಪಾರ ಬೆಳೆಯಿಂದ ಒಂದು 200,000 ವ್ಯಾಪಾರ ಮಾಡ್ತೀವಿ, ಮನೆ ಖರ್ಚಾಗಲ್ಲ, ಫ್ಯಾಮಿಲಿ ಆಗಲ್ಲ, ಕೊಡೋರು ಕೊಡೋಕ್ಕಾಗಲ್ಲ ಅಂತ ತೊಂದರೆ ಇದೆ. ಈಗ ವೀಕೆಂಡ್ ಅಂತ ಬಂದಾಗ, ಶನಿವಾರ ಭಾನುವಾರ ಅಂತ ಬಂದಾಗ ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡಿರೋದ್ರಿಂದ ಅಂದರೆ ವ್ಯಾಪಾರನೂ ಕೂಡ ಕಡಿಮೆ ಆಗುವಂಥದ್ದಿರುತ್ತೆ. ಸೊ ಸರ್, ಜನನೇ ಬರಲ್ಲ, ಜನ ಬರೋದ್ ಏನು ಮಾಡೋಣ, ಫುಟ್ಬಾಲ್ ದೇಪ ನಾವೇನು ಮಾಡೋಣ, ಅವ್ರು ಜೀವನ ಮಾಡೋಕೆ ಅದು ಬಿಡಬೇಕು, ಅದು ಜೀವನ ಮಾಡೋ ಕಷ್ಟ ಇದೆ, ಭಾಳ ಕಷ್ಟ ಇದೆ ನಮಗೂ ಭಾಳ ಇದೆ. ಅಲ್ಲ, ಈಗ ಏನಂತಂದರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ಅಂಶ ಏನಂತಂದರೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವಂಥದ್ದು. ಇಲ್ಲ ಒಂದು ಕಡೆ ಇದು ಮಧ್ಯಮ ವರ್ಗದವರಿಗೆ ತುಂಬಾ ತೊಂದರೆ ಆಗುತ್ತೆ, ಯಾಕೆಂದ್ರೆ ನೀವು ಒಂದು ಕಡೆ ದುಡಿತೀರಾ, ಆ ದುಡಿದಿರೋದಲ್ಲಿ ಉಳಿಸ್ಬಿಟ್ಟು ನೀವು ಮನೆಗೆಲ್ಲ ಕೊಡಬೇಕಾಗುತ್ತೆ. ಸೊ ಅಗತ್ಯ ವಸ್ತುಗಳು ಬೆಲೆ ಜಾಸ್ತಿ ಆಗಿರೋದ್ರಿಂದ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದೆಲ್ಲ ಮಾಡಿ ಭಾಳ ಅನ್ಯಾಯ ಮಾಡಿದ್ದಾರೆ. ನಮ್ಮಂಥ ಬಡವ್ರು ಏನು ಮಾಡ್ತಾರೆ, 10 ಮಾಡಿದ್ರೆ ಏನೋ ದುಡಿಯೋ ಮಾಡ್ತಾರೆ, ನಮ್ಮಂಥ ದುಡ್ಡು ಜೀವನ ಮಾಡೋರು 200-300 ದುಡಿಯೋ, ನಮ್ದೇನು ಮಾಡಬೇಕು ಅನ್ನೋ ಪರಿಸ್ಥಿತಿ ನಮ್ದಿದೆ, ಅದು ಅರ್ಥ ಮಾಡ್ಕೋಬೇಕು ಅವರು. ಇವಾಗ ಏನಾದರೂ ಮತ್ತೆ ಲಾಕ್ಡೌನ್ ಏನಾದರೂ ಆದರೆ ಸೊ ಹೇಗೆ ಏನು ಮಾಡ್ತೀರಾ ಸರ್? ಇನ್ನೇನು ಮೇಡಮ್, ಭಾಳ ಕಷ್ಟ ಸರ್. ಯಾರು ನೋಡ್ತಾ ಇದ್ದಾರೆ ನಮ್ಮನ್ನ? ಏನಾದ್ರು ಯಾರೋ ನಮ್ಮ ಹಿಂದೆ ಎಮ್ ಎಲ್ ಎ ಯಾರೋ ನಮ್ಮ ಸಪೋರ್ಟ್ ಮಾಡ್ತಾ ಇದಾರಾ, ಇಲ್ಲ ಏನೋ ಒಂದು ಏನಾರ ಕೆಲಸ ಮಾಡ್ತಾರಾ? ಇವಾಗ ದುಡ್ದಿರೋದು ಒಂದು ಜೀವನ ಮಾಡಬೇಕು, ಅಂಥ ದುಡ್ಡಿರೋದು ಇದ್ದಾರೆ ಇಲ್ಲಿ ದುಡ್ಡಿದಾರೆ ಏನು ಮಾಡ್ತಾರೆ? ನಿಮ್ಮ ಜೀವನ ಮಾಡೋಕೆ ಅದಕ್ಕೂ ಬಿಡಲ್ವಲ್ಲ ಜನ ಮಾಡಲಿ. ನಿಮ್ಗೆ ಏನಾದರೂ ಪರಿಹಾರ ರೂಪದಲ್ಲಿ ಏನಾದರೂ ಕೊಟ್ಟಿದ್ದಾರಾ ನಿಮ್ಗೆ? ಏನು ಕೊಟ್ಟಿಲ್ಲ ಸರ್, ನಮ್ಗೆ ಏನು ಕೊಡ್ತಾರೆ, ನಮ್ಗೇನಾದ್ರು ಏನು ಕಷ್ಟ ಅನ್ನೋದೇನು ಯಾರು ಯೋಚನೆ ಮಾಡೋದೇನಿಲ್ಲ, ಅವ್ರದ್ದೇನು ಯೋಚನೆ ಮಾಡೋದು, ನಮ್ದು ಯಾಕೆ ಕಷ್ಟ ಬಿಡ್ಬೋದು, ಏನು ಯೋಚನೆ ಮಾಡಲ್ಲ, ನಮ್ಗೇನು ಮಾಡಿದ್ರೆ ನಮ್ಗೇನು ಮಾಡ್ಬೋದು, ಯಾರು ಮಾಡಿದ್ರೆ ಏನು ಮಾಡ್ತಾರೆ ಅಮ್ಮ? ಇವಾಗ ನಿಮ್ಗೆ ಯಾವ ರೀತಿ ಸಮಸ್ಯೆ ಸಮಿ ಅವ್ರು ಹೇಳಿದ್ರೆ ನಾವು ನಮಗೂ ಅದೇ ಕಷ್ಟನೇ, ನಮಗೂ ಕಷ್ಟನೇ. ಆ ಥರ ರಾಕ್ಲೈನ್ ಡೌನ್ ಮಾಡಿದ್ರೆ ನಾವು ಏನು ಮಾಡಬೇಕು ಸ್ವಾಮಿ? ತುಂಬ ಕಷ್ಟ ಸುಮ್ಮ. ಇವಾಗ 1.5 ವರ್ಷ 2 ವರ್ಷ ಅಂದ ತುಂಬ ಕಷ್ಟದಲ್ಲೇ ಇದ್ದೀವಿ. ಏನು ದುಡ್ದು ಜೀವನ ಮಾಡಿದ್ರೆ ಕಷ್ಟ, ಏನು ಸಕ್ಳು ಮಕ್ಕಳು ಸಾಕಬೇಕಾದ್ರೆ ಕಷ್ಟ ಆಗ್ತದೆ, ಏನು ಮಾಡೋದು? ಅದರಲ್ಲಿ ಒಂದು ದಿನ ಆಗ್ತದೆ, ಒಂದು ದಿನ ಆಗಲ್ಲ. ಏನು 500 ರೂಪಾಯಿ ದುಡಿಯೋದೇ ಕಷ್ಟ ಆಗ್ತದೆ ಸ್ವಾಮಿ. ಇವಾಗ ಈ ಲಾಕ್ಡೌನ್ ಯಾವಾಗ ಮಾಡಿದಂತೆ, ಕುರಾನ ಯಾವಾಗ ಬಂದ ಅವಾಗಂದೇ ತುಂಬ ಕಷ್ಟ ನಮಗೆಲ್ಲ. ಅದಕ್ಕೆ ಅದ್ರ ಬಗ್ಗೆ ಏನು ಮಾಡೋದು? ನಮ್ಮಂಥ ಬಡವ್ರು ಏನು ಮಾಡಬೇಕು ಸ್ವಾಮಿ? ಆ ಥರ ಮಾಡಿದ್ರೆ ನಮ್ಮಂಥ ಬಡವ್ರು ಏನು ಮಾಡಬೇಕು ಹೇಳಿ ನೋಡಬೇಕು. ಅವ್ರು ಏನೋ ಇರೋರು ಮಾಡ್ಕೊತಾರೆ, ನಾವಂತೂ ನಾವು ದಿನ ಕೂಲಿ ಮಾಡಿ ತಿನ್ನೋರು ನಾವೇನು ಮಾಡಬೇಕು? ಕಷ್ಟನೇ ನಮಗೆ. 10 ರೂಪಾಯಿ ಇದನ್ನು 20 ರೂಪಾಯಿ ಹೇಳಿದ್ರೆ ನಾವು ಹೆಂಗೆ ತಗೊಳ್ಳೋದು? ತುಂಬ ಕಷ್ಟನೇ ಆಗ್ತದೆ ಸ್ವಾಮಿ. ಅವರು ಅರ್ಥ ಮಾಡಿಕೊಂಡು ನಮಗೆ ಇದು ಮಾಡಬೇಕು ಅಷ್ಟೇ.
ಎಸ್ ಏನಂತಂದ್ರೆ ನಿಜ ಇವರ ಒಂದು ನೋವು ಇದು ಬಿಕಾಸ್ ಯಾಕೆಂತಂದ್ರೆ ಇವರು 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಹೂವ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆದರೆ ಇವರು ಬೇರೆ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಬೇಕಾದ್ರೆ ಅಲ್ಲಿ 10 20 ರೂಪಾಯಿ ಜಾಸ್ತಿ ಆದಾಗ ಇವರು ಕೂಡ ಯೋಚನೆ ಮಾಡಬೇಕಾಗುತ್ತೆ 5000 ರೂಪಾಯಿ ಸೌಖ್ಯ ಸೋ ಹಾಗಾಗಿ ಎಲ್ಲ ಒಂದ ಕಡೆ ಇವರು ಅಂದ್ರೆ ಮತ್ತೆ ಲಾಕ್ ಡೌನ್ ಆಗೋದಾಗಿರಬಹುದು ಅಥವಾ ಬೇರೆ ಒಂದು ಸಮಸ್ಯೆಗಳಾಗಿರಬಹುದು ಅಂತ ಸಂದರ್ಭದಲ್ಲಿ ಇವರಿಗೂ ಕೂಡ ಒಂದಷ್ಟು ಪರಿಹಾರ ಮುಖಾಂತರವಾಗಿ ಆಗಿರಬಹುದು ಅಥವಾ ಇವರಿಗೆ ಏನಾದರೂ ಒಂದು ಬೇರೆ ವ್ಯವಸ್ಥೆನ ಮಾಡ್ಕೊಡೋದಾಗಿರಬಹುದು ಮಾಡ್ಕೊಟ್ರೆ ಇಲ್ಲ ಒಂದ ಕಡೆ ಉಪಯೋಗ ಆಗುತ್ತೆ ಅನ್ನೋದು ಇವರ ಒಂದು ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ಅಂದ್ರೆ ಇವರ ಒಂದು ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ಆಕ್ಚುಲಿ ನಮ್ಮ ಜೊತೆ ಒಂದು ತರಕಾರಿಗಳನ್ನ ಮಾರುವಂತ ಒಂದಷ್ಟು ಜನ ಇದ್ದಾರೆ ಸೋ ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಅಮ್ಮ ನಮಸ್ತೆ ನಮಸ್ತೆ ಏನಂತಂದ್ರೆ ಇವಾಗ ವೀಕೆಂಡ್ ಕರ್ಫ್ಯೂನ ಮಾಡಿದ್ದಾರೆ ಸರ್ಕಾರ ಮೇನ್ಲಿ ವೀಕೆಂಡ್ ಕರ್ಫ್ಯೂನ ಮಾಡುವಂಥದ್ದು ಕರೋನಾ ಚೈನ್ ಲಿಂಕ್ನ ಬ್ರೇಕ್ ಮಾಡಬೇಕು ಮುಂದೆ ದೊಡ್ಡ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಆದರೆ ಇಲ್ಲ ಒಂದು ಕಡೆ ವೀಕೆಂಡಲ್ಲಿ ಶನಿವಾರ ಭಾನುವಾರ ಜನ ಬಂದಿಲ್ಲ ಅಂದರೆ ನಿಮ್ಗೆ ಕೂಡ ವ್ಯಾಪಾರ ಆಗೋದಿಲ್ಲ ಸೊ ಏನು ಹೇಳ್ತೀರಮ್ಮ ಇದ್ರ ಬಗ್ಗೆ ಏನು ವ್ಯಾಪಾರ ಇಲ್ಲದಿದ್ದ ತೊಂದ್ರೇ ಎಲ್ಲರಿಗೂ ತೊಂದ್ರೇ ಅದರಿಂದ ಭಾನುವಾರ ಶನಿವಾರನೇ ವ್ಯಾಪಾರ ಆಗೋದು ಅವತ್ತೇ ರಜಾ ಮಾಡಿದ್ರೆ ಎಲ್ಲರಿಗೂ ತೊಂದ್ರೇ ಈಗ ನೀವು ಕೂಡ ಬಂಡವಾಳ ಹಾಕಿರ್ತೀರಾ ತಗೊಂಬಂದಿರ್ತೀರಾ ತೊಂದರೆ ಆಗತ್ತೆ ಜನಗಳಿಗೂ ತೊಂದರೆ ಆಗತ್ತೆ ಸೊ ತರಕಾರಿ ವ್ಯಾಪಾರ ಮಾಡುವಂತರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರನ್ನು ಕೂಡ ಮಾತಾಡಿಸ್ತೀನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಶಶಿಧರ್ ಅಂತ ಶಶಿಧರ್ ಅವರು ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಾರೆ ಸರ್ ಇದು ಮಾರ್ಕೆಟ್ ಸ್ಟಾರ್ಟ್ ಆಗಿ ಒಂದು ಏಳು ವರ್ಷದ ಮೇಲೆ ಆಯಿತು ಆವಾಗಲಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದೆ ಸರ್ ಓಕೆ ಈಗ ಏಳು ವರ್ಷದ ಹಿಂದಿನ ಇತಿಹಾಸನೇ ಬೇರೆ ಈಗ ಒಂದು ಮೂರು ವರ್ಷದಿಂದ ಆಗ್ತಿರುವಂತಹ ಒಂದು ಬದಲಾವಣೆಗಳೇ ಬೇರೆ ಸೊ ಈ ಕರೋನಾ ಬಂದಾಗಿಂದ ಸಾಕಷ್ಟು ಬದಲಾವಣೆಗಳಾಗಿದೆ ಜೊತೆಗೆ ಕೆಲವೊಂದು ಕಡೆ ಮಧ್ಯಮ ವರ್ಗದವರಿಗೆ ಒಂದು ಭಾರಿ ಹೊಡೆತ ಬಿದ್ದಿರುವಂಥದ್ದು ಸೊ ನೀವು ಕೂಡ ಪ್ರತಿನಿತ್ಯ ವ್ಯಾಪಾರಗಳನ್ನ ಮಾಡ್ತಾ ಇದ್ದೀರಾ ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇರ್ತಾರೆ ವೀಕೆಂಡ್ ಕರ್ಫ್ಯೂ ಅಂತ ಜಾರಿ ಮಾಡಿದ್ಮೇಲೆ ಸೊ ಹೇಗಿದೆ ಸರ್ ಜನ ಒಂದು ಸಂಖ್ಯೆ ಬರುವಂಥದ್ದು ಸರ್ ವೀಕೆಂಡ್ ಕರ್ಫ್ಯೂ ಸ್ಟಾರ್ಟ್ ಮಾಡಿದಾಗಲಿಂದ ಶನಿವಾರ ಭಾನುವಾರ ಜನ ಬರೋದೇ ಕಮ್ಮಿ ಆಗಿಬಿಟ್ಟವ್ರೆ ಸೊಪ್ಪು ತರಕಾರಿ ಅದನ್ನೆಲ್ಲ ಎಸೆಯುವಂಥ ಪರಿಸ್ಥಿತಿ ಬಂದೈತೆ ಒಂದು ಸರಿ ಬರ್ತಿದ್ದ ಕಸೆ ಗಾಡಿ ಎರಡು ಸರಿ ಬರೋಂಗೆ ಕರೆಯೋದಾಗಿದೆ ಯಾಕೆಂದರೆ ಖಾಲಿ ಆಗ್ತಾ ಇಲ್ಲ ಶನಿವಾರ ಜನ ಶನಿವಾರ ಬೆಳಗ್ಗೆಯಿಂದಲೇ ಬರೋಲ್ಲ ಭಾನುವಾರ ಸಾಯಂಕಾಲದಾಗ ಜನ ಇಲ್ಲ ಸೋಮವಾರ ಸುಮಾರಾಗಿ ಬರ್ತಾರೆ ಅಷ್ಟೇ ವ್ಯಾಪಾರ ಅಲ್ಲ ಈಗ ನೀವು ಬಂಡವಾಳ ಹಾಕೊಂಡು ತಂದಿರ್ತೀರ ಬೇರೆ ಕಡೆಯಿಂದನು ಮತ್ತೆ ನೀವು ಅದನ್ನು ಕಸದ ರಾಶಿಗೆ ಹಾಕ್ಬೇಕು ಅಂದಾಗ ಹೇಗೆ ಸರ್ ಅದೆಲ್ಲ ಇನ್ನೇನು ಮಾಡೋದು ಸರ್ ಈಗ ಸರ್ಕಾರ ಮಾಡಿಬಿಟ್ಟಿದೆ ವೀಕೆಂಡ್ ಕರ್ಫ್ಯೂ ಈಗ ವಾರ ಅಲ್ಲದ ಇಲ್ದಿದ್ದು ಕೊರೋನಾ ಈಗ ಶನಿವಾರನೇ ಭಾನುವಾರ ಬರುತ್ತೆ ಅನ್ನೋದು ಅವರ ಅಭಿಪ್ರಾಯನೋ ಇಲ್ಲ ಇಲ್ಲ ವೀಕೆಂಡ್ ಒಳಗೆ ಏನು ಜನ ಏನು ಜಾಸ್ತಿ ಏನು ತುಂಬ್ಕೊಳಲ್ಲ ಮಾಮೂಲಿ ಜನನೇ ಇರ್ತಾರೆ ಆದರೆ ಎರಡು ದಿವಸ ರಜಾ ಮಾಡಿರೋದು ಎಲ್ಲರಿಗೂ ಅನಾನುಕೂಲನೇ ಸರ್ ಅದು ಮಧ್ಯಮ ವರ್ಗದವರಂತೂ ಅವ್ರಿಗಿರೋ ಹೊಡೆತ ಆಗಿರೋ ಕತೆ ಹೇಳ್ಕೋಬಾರ್ದು ಪಾಪ ಯಾಕಂದರೆ ವೀಕೆಂಡ್ ಅಂತ ಬಂದಾಗಲೇ ಸ್ವಲ್ಪ ವ್ಯಾಪಾರ ವಹಿವಾಟು ಜಾಸ್ತಿಯಾಗಿ ನಡೆಯುವಂಥದ್ದು ಸರ್ ಭಾನುವಾರ ಎಲ್ಲ ಕೆಲಸ ಮುಗಿಸಿ ಅವರು ಶನಿವಾರ ಭಾನುವಾರ ಒಂದು ಸ್ವಲ್ಪ ಗಿರಾಕಿ ಬರ್ತಿದ್ರು ಇಲ್ಲ ಅಂತಲ್ಲ ಎರಡು ಈಗೆಲ್ಲ ಎರಡು ಕರ್ಫ್ಯೂ ಮುಗಿದಿದೆ ಶನಿವಾರ ಭಾನುವಾರ ಎರಡು ಕರ್ಫ್ಯೂಯಿಂದಲೂ ಸಿಕ್ಕಾಪಟ್ಟೆ ಲಾಸು ಸರ್ ಎಸ್ ವೀಕ್ಷಕರು ಏನು ಅಂತಂದರೆ ಇದು ತುಮಕೂರಿನ ಜನತೆಯ ಒಂದು ಮನಸ್ಸಲ್ಲಿರುವಂತಹ ಮಾತುಗಳಾಗಿರ್ಬೋದು ನೋವುಗಳಾಗಿರ್ಬೋದು ಇದು ಜನಧನಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಕೊರೋನಾ ಮಹಾಮಾರಿ ಬಂದಾಗಿಂದನೂ ಕೂಡ ಎಲ್ಲರ ಜೀವನ ಕೂಡ ತತ್ತರಿಸಿ ಹೋಗಿರುವಂಥದ್ದು ಎದೆಷ್ಟು ಇವರ ಅಭಿಪ್ರಾಯಗಳು ಜನಧ್ವನಿಯಲ್ಲಿ ಇವತ್ತಿನ ಈ ಒಂದು ಅಭಿಪ್ರಾಯಗಳೇನು ಸಂಗ್ರಹ ಮಾಡಿದ್ವಿ ಇದೆಲ್ಲರ ಒಂದು ಅಭಿಪ್ರಾಯ ಆಗಿತ್ತು ಕ್ಯಾಮ್ರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಯಶುರಾಜ್ ಅಮೋಕ್ ಟಿವಿ ತುಮಕೂರು